ಚಿಕ್ಕಬಳ್ಳಾಪುರ ನಗರದಲ್ಲಿ ನವರಾತ್ರಿ ಹಬ್ಬದ ಸಂಭ್ರಮ. ಮನೆಗಳಲ್ಲಿ ಮಹಿಳೆಯರು ಭಾರತೀಯ ಕಲೆ ಪರಂಪರೆ ಪ್ರತಿಬಿಂಬಿಸುವ ವಿವಿಧ ರೀತಿಯ ಬೊಂಬೆಗಳನ್ನಿಟ್ಟು ಪೂಜೆ. ಬುಧವಾರ ರಾತ್ರಿ ವರುಣನ ಆರ್ಭಟಕ್ಕೆ ಮಳೆ ನೀರು ನುಗ್ಗಿ ಕೋಳಿ ಫಾರಂ ಸಂಪೂರ್ಣ ಜಲಾವೃತ. 13,000 ಕೋಳಿಗಳು ಸಾವು. 4 ವರ್ಷಗಳ ನಂತರ ಕೋಡಿ ಹರಿದ ಬಾಗೇಪಲ್ಲಿ ತಾಲೂಕಿನ ಚಿತ್ರಾವತಿ ಜಲಾಶಯ. ಬಾಗಿನ ಅರ್ಪಿಸಿದ ಶಾಸಕ ಎಸ್ ಎನ್ ಸುಬ್ಬಾರೆಡ್ಡಿ. नवरात्रि हब्बद प्रयुक्त कोरटगेरे श्री चौड़ेश्वरी देवालय विशेष अलंकार. एमएमटीवी न्यूज के स्वागत. नानु अश्विनी प्रिया. समस्त नाडिन एमएमटीवी वीक्षकरिगे आयुध पूजा हागू विजयदशमी हब्बद शुभाशयगळु. नाडिनाद्यंत नवरात्रि हब्बद आचरणे कोरोना मध्ये सरागवागि सागुत्तिदे. नव दुर्गेयरन्नु 9 दिनगळ काल पूजिसुव नवरात्रि हब्ब हेंगळेयर पालिगे विशेष हब्ब. इदर कुरितु ओंदु विशेष वरदि इदे नोडि. ನವರಾತ್ರಿ ಹಬ್ಬಕ್ಕೆ ಪ್ರಮುಖ ಆಕರ್ಷಣೆ ಅಂದ್ರೆ ಅದು ದಸರಾ ಬೊಂಬೆ. ಇದು ದಕ್ಷಿಣ ಭಾರತದಲ್ಲಿ ಕರ್ನಾಟಕ, ಆಂಧ್ರಪ್ರದೇಶ, ತೆಲಂಗಾಣ, ತಮಿಳುನಾಡಿನಲ್ಲಿ ಜನಪ್ರಿಯ. ಕನ್ನಡದಲ್ಲಿ ಇದನ್ನು ಗೊಂಬೆ ಹಬ್ಬ ಎಂದು ಕರೆಯುತ್ತಾರೆ. ದಸರಾ ಗೊಂಬೆಗಳನ್ನು ಕೂರಿಸುವ ಪದ್ಧತಿ 18ನೇ ಶತಮಾನದಿಂದ ಮನೆ ಮನೆಯಲ್ಲೂ ಜಾರಿಗೆ ಬಂದಿತು ಎನ್ನಬಹುದು. ಇಂದಿನ ಜೀವನ ಕ್ರಮದಲ್ಲಿ ಇದು ಕಡಿಮೆ ಕಾಣಲು ಸಿಗುತ್ತದೆ. ಆದರೆ ಯಾರು ಹಿಂದಿನಿಂದಲೂ ಈ ಸಂಪ್ರದಾಯವನ್ನು ಆಚರಿಸುತ್ತಾ ಬಂದಿದ್ದಾರೋ ಅಂತಹವರ ಮನೆಯಲ್ಲಿ ಈ ಗೊಂಬೆಗಳ ಮನೆಯನ್ನು ನೋಡಬಹುದು. ದಸರಾ ಹಬ್ಬದಲ್ಲಿ ಮನೆ ಮನೆಗಳಲ್ಲಿ ಗೊಂಬೆಗಳನ್ನು ಕೂರಿಸುವ ಪದ್ಧತಿಯು ಮೈಸೂರು ಪ್ರಾಂತ್ಯದಲ್ಲಿ ಮೊಟ್ಟಮೊದಲು ಆರಂಭವಾಯಿತು ಎನ್ನಲಾಗುತ್ತದೆ. ಮೈಸೂರು ದಸರಾ ಎಂದು ಜಗತ್ ಪ್ರಸಿದ್ಧಿ ಪಡೆದಿರುವ ಆಚರಣೆ ಮೈಸೂರು ಅರಮನೆಯಲ್ಲಿ ನಡೆದರೆ ಮೈಸೂರು ರಾಜರ ಪ್ರಜೆಗಳೆಲ್ಲರ ಮನೆಯಲ್ಲಿ ಹಬ್ಬದ ಸಂಭ್ರಮವಾಗಿ ಪಟ್ಟದ ಗೊಂಬೆಗಳನ್ನು ಇಟ್ಟು ಪೂಜಿಸುವ ಪದ್ಧತಿ ಬೆಳೆದುಕೊಂಡು ಬಂತು. ಗೊಂಬೆ ಕೂರಿಸಲು ಸಾಕಷ್ಟು ತಯಾರಿ ಬೇಕಾಗುತ್ತದೆ. ಪ್ರತಿ ವರ್ಷ ಒಂದು ನಿರ್ದಿಷ್ಟ ವಿಷಯವನ್ನು ಇಟ್ಟುಕೊಂಡು ಮನೆಗಳಲ್ಲಿ ಗೊಂಬೆ ಕೂರಿಸುತ್ತಾರೆ. ನಮ್ಮ ದೇಶದ ಪೌರಾಣಿಕ ಹಿನ್ನೆಲೆ, ಕಲೆ, ಸಂಪ್ರದಾಯ, ಜನಜೀವನವನ್ನು ದಸರಾ ಬೊಂಬೆಗಳು ಸಾರುತ್ತವೆ. ಮನೆಗಳಲ್ಲಿ ಗೊಂಬೆ ಕೂರಿಸುವಾಗ ಸ್ಥಳಾವಕಾಶ ನೋಡಿಕೊಂಡು 3, 5, 7, 9 ಹಂತಗಳಲ್ಲಿ ಕೂರಿಸುತ್ತಾರೆ. ಹೆಚ್ಚು ಗೊಂಬೆಗಳು ಇದ್ದವರು 9 ಹಂತಗಳಲ್ಲಿ ಕೂರಿಸಿದರೆ ಇನ್ನು ಕೆಲವರು 7 ಹಂತಗಳಲ್ಲಿ, ಕೆಲವರು 5 ಹಂತಗಳಲ್ಲಿ ಕೂರಿಸುತ್ತಾರೆ. ಗೊಂಬೆಗಳನ್ನು ಕೂರಿಸಲು ಮರದ ಸ್ಟ್ಯಾಂಡ್ಗಳನ್ನು ಬಳಸುತ್ತಾರೆ. ಮರದ ಸ್ಟ್ಯಾಂಡ್ ಇಲ್ಲದಿದ್ದರೆ ಸ್ಟೀಲ್ ಸ್ಟ್ಯಾಂಡ್ ಅನ್ನು ಬಳಸಬಹುದು. ಮೊದಲ ಅಂತಸ್ತಿನಲ್ಲಿ ಪಟ್ಟದ ಬೊಂಬೆ, ಕಳಶ, ಗಣಪತಿ, ಮನೆ ದೇವರು, ದೀಪಗಳು ಇವುಗಳನ್ನು ಇಟ್ಟು 2-3 ಉಳಿದ ಅಂತಸ್ತುಗಳಲ್ಲಿ ಇತರ ಬೊಂಬೆಗಳನ್ನು ಜೋಡಿಸುತ್ತಾರೆ. ಇದರಲ್ಲಿ ಮುಖ್ಯವಾಗಿ ಅಷ್ಟಲಕ್ಷ್ಮಿಯರು, ದಶಾವತಾರದ ಬೊಂಬೆಗಳು, ಸೀತಾ ಕಲ್ಯಾಣದ ಜೋಡಿಗಳು, ವೈಕುಂಠ ಪ್ರದರ್ಶನದ ಬೊಂಬೆಗಳು, ಶಿವ ಪಾರ್ವತಿಯರ ಕೈಲಾಸದ ಸೆಟ್, ಹೀಗೆ ಒಂದೊಂದು ಅಂತಸ್ತಿನಲ್ಲಿ ಒಂದೊಂದು ಬೊಂಬೆಯನ್ನು ಇಟ್ಟು ಅಲಂಕರಿಸುವುದು, ಹಾಗೆಯೇ ಗುರು ಪರಂಪರೆಯ ಎಲ್ಲ ಗುರುಗಳನ್ನು ಒಂದು ವಿಭಾಗದಲ್ಲಿ, ಚಾಮುಂಡೇಶ್ವರಿ ಹಬ್ಬದಲ್ಲಿ ಚಾಮುಂಡೇಶ್ವರಿಯ ವಿಶೇಷತೆ ಇರುವುದರಿಂದ ಆ ದೇವಿಯ ವಿಗ್ರಹವನ್ನು ಮಧ್ಯದಲ್ಲಿ ಇರಿಸಿ ಸರಸ್ವತಿ, ಗೌರಿ, ಲಕ್ಷ್ಮೀರ ವಿಗ್ರಹಗಳನ್ನು ಇಟ್ಟು ಪೂಜಿಸುತ್ತಾರೆ.
ಗೊಂಬೆ ಕೂರಿಸುವವರು ಪ್ರತಿ ವರ್ಷ ಹಳೆಯ ಗೊಂಬೆಯ ಜೊತೆಗೆ ಒಂದು ಜೋಡಿ ಹೊಸ ಗೊಂಬೆಯನ್ನು ಸೇರಿಸಿ ಗೊಂಬೆ ಕೂರಿಸಬೇಕು ಎನ್ನುವುದು ಹಿಂದಿನಿಂದಲೂ ನಡೆದುಕೊಂಡು ಬಂದಿರುವ ವಾಡಿಕೆ. ಹಾಗಾಗಿ ಪ್ರತಿಯೊಬ್ಬರೂ ಹಳೆ ಗೊಂಬೆ ಜೊತೆಗೆ ಹೊಸ ಗೊಂಬೆಯನ್ನು ಕೂರಿಸುತ್ತಾರೆ. ಇತ್ತೀಚೆಗೆ ಹಳೆ ಸಂಪ್ರದಾಯದ ಬೊಂಬೆಗಳ ಜೊತೆ ಆಧುನಿಕ ಸ್ಪರ್ಶ ನೀಡಲಾಗುತ್ತದೆ. ಮರದ ಮಣ್ಣಿನ ಬೊಂಬೆ ಜೊತೆಗೆ ಇತ್ತೀಚೆಗೆ ಕಾಗದಗಳಿಂದ ತಯಾರಿಸಿರುವ ಗೊಂಬೆಗಳು ಸಹ ನಾನಾ ಅಲಂಕಾರಗಳಲ್ಲಿ ವಿವಿಧ ಬಣ್ಣಗಳಲ್ಲಿ ಸಿಗುತ್ತವೆ. ಮಲಕಾಂತಿ ಕಲಾ ಕಲಿತಾಮರ ಬಾಲಲತೆ ಸಕಲ ವಿಲಾಸ ಕಲಾ ನಿಲಯ ಕ್ರಮ ಕೇಳಿ ಚಲಕ್ಕಲ ಹಂಸ ಕುಲೆ ಅಲಿಕುಲ ಸಂಕುಲ. ಪ್ರತಿದಿನ ಗೊಂಬೆಗಳಿಗೆ ಪೂಜೆ ಮಾಡ್ತೀವಿ, ಸಂಜೆ ಮುತ್ತೈದರಿಗೆ ತಾಂಬೂಲ ಕೊಡ್ತೀವಿ, ಗೊಂಬೆಗಳಿಗೆ ಆರತಿ ಮಾಡ್ತೀವಿ, ಪ್ರತಿದಿನ ಒಸ್ಲು ಪೂಜೆಯನ್ನು ಮಾಡ್ತೀವಿ. ನಾವು ಗೊಂಬೆ ತಿಂಡಿ ಅಂತ ಮಾಡಿ ಮಕ್ಕಳಿಗೆ ಗೊಂಬೆ ತಿಂಡಿಯನ್ನು ಕೊಡ್ತೀವಿ. ಹಬ್ಬಗಳ ವಿಶೇಷ ಏನಂದರೆ ಇದೊಂಥರ ನಾಡ ಹಬ್ಬ, ನಮ್ಮ ರಾಜ್ಯದ ನಾಡ ಹಬ್ಬ ದಸರಾ ಎಂದರೆ. ಇಲ್ಲಿ ನಾವು ಸುಮಾರು 100 ವರ್ಷದ ಗೊಂಬೆಗಳನ್ನು ಇಟ್ಟಿದ್ದೀವಿ. ಪ್ರತಿದಿನ ಗೊಂಬೆಗಳನ್ನು ಹೊಸ ಹೊಸ ಗೊಂಬೆಗಳನ್ನ ಇಡ್ತಾ ಹೋಗ್ತೀವಿ. ಪ್ರತಿದಿನ ಪ್ರತಿ ವರ್ಷ 3 ದಿನದಿಂದ ಪ್ರಿಪೇರ್ ಮಾಡ್ತೀವಿ ಜೋಡಿಸೋದಕ್ಕೆ. ತುಂಬ ಗೊಂಬೆಗಳು ಇರೋದ್ರಿಂದ ಮೂರು ದಿನದಿಂದ ಜೋಡಿಸೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಯಾವ ತರ ಗೊಂಬೆಗಳನ್ನ ಕೂರಿಸಿದ್ರೆ? ನಾವು ಇಲ್ಲಿ ಸೆಟ್ ವೈಸ್ ಕೂಡಿಸ್ತೀವಿ. ನೆಹರು, ಗಾಂಧಿ ಅದೆಲ್ಲ 100 ವರ್ಷದ ಗೊಂಬೆಗಳು. ಈಗ ಮದ್ವೆ ಸೆಟ್ಟು, ಊಟದ ಸೆಟ್ಟು, ಆ ತರ ಸೆಟ್ ಗೊಂಬೆಗಳನ್ನ ಹೊಸ ಹೊಸ ಪ್ರತಿ ವರ್ಷ ಹೊಸ ಹೊಸ ಗೊಂಬೆಗಳನ್ನ ಇಡ್ತಾ ಬರ್ತೀವಿ. ನಿಮ್ಗೆ ಯಾರ್ಯಾರು ಪ್ರೋತ್ಸಾಹ ಕೊಟ್ರು ಮೇಡಮ್ ಈ ತರ ಮಾಡೋದಕ್ಕೆ? ನಂಗೆ ನಮ್ಮ ಅತ್ತೆಯವರಿಂದ ಪ್ರೋತ್ಸಾಹ ಬಂದಿದೆ. ಇದೇ ರೀತಿ ಮುಂದೆ ಈ ಹಬ್ಬವನ್ನು ಆಚರಿಸ್ಕೊಂಡು ಹೋಗಕ್ಕೆ ಇಷ್ಟಪಡ್ತೀನಿ ನಾನು. ಮುಂದೆ ಪೀಳಿಗೆಗೆ ನಾನು ಹೇಳೋದಿಷ್ಟೇ, ಸಂಪ್ರದಾಯನ ಹೀಗೆ ಮುಂದುವರ್ಸ್ಕೊಂಡು ಹೋಗ್ಲಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಹಬ್ಬವನ್ನು ಹೀಗೆ ಪ್ರತಿ ವರ್ಷ ಹೀಗೆ ಆಚರಿಸ್ಕೊಂಡು ಹೋಗಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಎಲ್ಲರಿಗೂ ದಸರಾ ಹಬ್ಬದ ಶುಭಾಶಯಗಳು. ಪುರಾತನ ಕಾಲದಿಂದನೂ ಆಚರಿಸ್ಕೊಂಡು ಬಂದಿದ್ದಾರೆ. ನಮ್ಮ ಮನೇಲಿ ಪದ್ಧತಿ ಇದ್ರೇ ದಸರಾ ಆಚರಣೆ ಮಾಡೋದು. ದಸರಾ ಆಚರಣೆಗೆ ಮುಖ್ಯವಾಗಿ ಪಟ್ಟದ ಬೊಂಬೆ ಮುಖ್ಯ. ಯಾವ ಬೊಂಬೆ ಹಿಡಿದಿದ್ರು ಪಟ್ಟದ ಬೊಂಬೆ ಇಟ್ಟು ಪೂಜೆ ಮಾಡೇ ಮಾಡ್ತೀವಿ. ಹಾಗಾಗಿ ಮೊದಲಿಂದನೂ ಆಚರಿಸ್ಕೊಂಡು ಬಂದಿದ್ದಾರೆ. ಈ ಇಷ್ಟೊಂದು ಗೊಂಬೆಗಳು 10 ವರ್ಷದಿಂದ ಇಟ್ಕೊಂಡು ಮಾಡ್ಕೊಂಡು ಬಂದಿದ್ದೀವಿ. ಈಗೆಲ್ಲ ಸ್ವಲ್ಪ ಇದಾಗಿ ಎಲ್ಲರೂ ಮಾಡ್ಕೊಂಡು ಬರ್ತಾ ಇದ್ದೀವಿ. ಎಲ್ಲ ಗೊಂಬೆಗಳೆಲ್ಲ ಜಾಸ್ತಿ ಇಟ್ಟು ಪ್ರದರ್ಶನ ಮಾಡ್ಕೊಂಡು ಬರ್ತಾ ಇದ್ದೀವಿ. ಯಾವ ಗೊಂಬೆ ಇದ್ದಿದ್ರು ಪಟ್ಟದ ಬೊಂಬೆ ಅಂತೂ ಇಟ್ಟು ಪೂಜೆ ಮಾಡೇ ಮಾಡ್ತೀವಿ. ನೀವು ಯಾವ ಥರ ಸಿದ್ಧತೆ ಮಾಡಿಕೊಂಡ್ರಿ ಮೇಡಮ್ ಇದನ್ನೆಲ್ಲ? ಒಂದು 4-5 ದಿನದಿಂದ ಎಲ್ಲ ಸಿದ್ಧತೆ ಮಾಡಿಕೊಂಡು, ಒಂದಿನ ಸ್ಟ್ಯಾಂಡ್ ಹಾಕೊಳ್ಳೋದು, ಇನ್ನೊಂದು ದಿನ ಜೋಡಿಸ್ಕೊಡ. ನಮ್ಮದು ಪದ್ಧತಿ ಪ್ರಕಾರ ಪದ್ಧತಿ ಅನ್ನೋದನ್ನು ಫಾಲೋ ಮಾಡಿಕೊಂಡು ನಾವು, ನಮ್ಮ ಅತ್ತೆ ಅದನ್ನು ಇದು ಮಾಡಿಕೊಟ್ಟಿದ್ದಾರೆ. ಪದ್ಧತಿನ ಫಾಲೋ ಮಾಡಬೇಕು, ಅದನ್ನು ಹೀಗೆ ಮಾಡಬೇಕು ಅಂತ ಸ್ವಲ್ಪ ಎಲ್ಲ ಹೇಳ್ಕೊಟ್ಟಿದ್ದಾರೆ. ಅದನ್ನು ನಾವು ಮಕ್ಕಳು, ಯಜಮಾನರು ಎಲ್ಲರೂ ಸೇರಿ ಅದನ್ನು ಮುಂದುವರಿಸ್ಕೊಂಡು ಒಂದೊಂದು ವರ್ಷಕ್ಕೆ ಒಂದೊಂದು ಬೊಂಬೆನ ಹೆಚ್ಚಿಸ್ಕೊಂಡು ಈಗ ಸ್ವಲ್ಪ ತುಂಬ ಬೊಂಬೆಗಳನ್ನು ಶೇಖರಣೆ ಮಾಡಿ ಇಟ್ಕೊಂಡಿದ್ದೀರಿ. ಎಲ್ಲನೂ ಆ ಟೈಮಿಗೆ ಜೋಡಿಸಿ, ಯಾಕಂದರೆ ನಾಳೆ ಕಾಲಕ್ಕೆ ಮುಂದಿನ ಮಕ್ಕಳು ಅದನ್ನು ತಿಳ್ಕೋಬೇಕು. ಈ ಥರ ಮಾಡ್ತಾಯಿದ್ರು ಪೂರ್ವಿಕರು. ಇವಾಗ ನಮ್ಮ ಪೂರ್ವಿಕರು ಹೆಂಗೆ ಮಾಡ್ತಾಯಿದ್ದಾರೋ, ಪೂರ್ವಿಕರು ಮಾಡೋದನ್ನೇ ಈಗ ಫಾಲೋ ಆಗ್ತಾ ಇರೋದಲ್ವಾ, ಅದಕ್ಕೆ ನಾವು ಮಾಡಿದ್ರೆ ನಾಳೆ ಮುಂದಿನ ಪೀಳಿಗೆಗಳು ಕಲ್ತ್ಕೊಂಡು ಮಾಡಲಿ. ತುಂಬ 50 ವರ್ಷದಿಂದ ನಮ್ಮ ಅತ್ತೆ ಮನೆಯಲ್ಲಿ ಇಡ್ತಾಯಿದ್ರು. ಅದರಲ್ಲಿ ನಮ್ಮ ತಾಯಿ ಮನೆಯವ್ರು ಪಟ್ಟದ ಗೊಂಬೆ ಕೊಟ್ಟರು, ಅದನ್ನೇ ಮತ್ತೆ ಹೆಚ್ಚಿಸ್ಕೊಂಡ್ಬಂದೆ. ಅದೇ ಆಶೀರ್ವಾದದಿಂದ ನಮ್ಮ ಮಕ್ಕಳಿಗೂ ಅದೇ ಹೆಚ್ಚಿಸ್ಕೊಟ್ಟಿದ್ದೀನಿ. ಮತ್ತು ಇದರಿಂದ ಇವಾಗ ನಾನು ಒಂದೊಂದೇ ಹೆಚ್ಚಿಸ್ಕೊಂಬಂದಿದ್ದೀನಿ. ನಮ್ಮ ಮೊಮ್ಮಕ್ಕಳಿಗೆ ಮಕ್ಕಳಿಗೆ ಎಲ್ರಿಗೂ ಒಳ್ಳೆಯದಾಗಲಿ, ಮೊಮ್ಮಗಳಿಗೂ ಕೊಡಿಸಿದ್ದೀನಿ, ಮೊಮ್ಮಗಳು ಇಡ್ತಾ ಇದ್ದಾಳೆ. ನಮ್ಮ ಇದರಿಂದ ಸೊಸೆಗಳು ಚೆನ್ನಾಗಿರಬೇಕು ಅನ್ನೋ ಆಸೆಯಿಂದ ಕೋರ್ಗಂತ ಇದ್ದೀನಿ ನಾನು. ಎಷ್ಟು ಬೊಂಬೆಗಳಿದೆಯಮ್ಮ? ಇದು ಸುಮಾರು ಇದೆ ಸಹ, ಎಣಿಸೋದಕ್ಕಾಗಲ್ಲ. ಒಂದೊಂದೇ ಸೆಟ್ಗಳು ತಂದು ಇಟ್ಟಿದ್ದೀನಿ. ಅದರಿಂದ ಯಜಮಾನರು ಬಲ ಕೊಟ್ಟರು, ಈ ಮಕ್ಕಳೂ ಸಂತೋಷ ಅಮ್ಮ ಅಂದರು. ಅದರಿಂದ ಇಟ್ಕೊಂಡು ಹಿಂಗೆ ಪದ್ಧತಿ ಪಾಲಿಸ್ಬೇಕು ಅನ್ನೋ ಆಸೆ ನನಗೆ.
ನವದುರ್ಗೆಯರಲ್ಲಿ ಪ್ರತಿದಿನ ಆಯಾ ದೇವಿಯರ ಕುಂಕುಮಾರ್ಚನೆ ಮಾಡಿ ಪಾಯಸ, ಸಿಹಿ ಪೊಂಗಲ್, ಕೋಸಂಬರಿ, ಕಡಲೆ ಉಸುಲಿ ಹೀಗೆ ತಿನಿಸುಗಳ ನೈವೇದ್ಯ ಮಾಡಿ ಮಂಗಳಾರತಿ ಮಾಡಿ ಸಂಜೆಯ ವೇಳೆಗೆ ಮುತ್ತೈದೆಯರನ್ನ ಹೆಣ್ಣು ಮಕ್ಕಳನ್ನ ಕರೆದು ಬಾಗಿನ, ತೆಂಗುಳು, ಚಕ್ಕುಲಿ, ಉಂಡೆ ಹೀಗೆ ಖಾರ ಸಿಹಿ ತಿಂಡಿಗಳನ್ನು ಕೊಟ್ಟು ಆರತಿ ಮಾಡುವ ಪದ್ಧತಿ ಇದೆ. ಮುತ್ತೈದೆಯರು ಮಕ್ಕಳು ಒಬ್ಬರು ಮತ್ತೊಬ್ಬರ ಮನೆಗೆ ಹೋಗುತ್ತಾ ದಸರಾ ಸಂಭ್ರಮದಲ್ಲಿ ಪಾಲ್ಗೊಂಡು ಸಂತೋಷ ಪಡುತ್ತಾರೆ. ಇದರಿಂದ ನಮ್ಮ ಸಂಪ್ರದಾಯ ಆಚರಣೆಗಳು ಉಳಿಯುವುದಲ್ಲದೆ ಮುಂದಿನ ಜನಾಂಗಕ್ಕೂ ತೋರಿಸಿಕೊಟ್ಟು ಅವರಲ್ಲಿ ಪ್ರಜ್ಞೆ ಮೂಡಿಸಿದಂತಾಗುತ್ತದೆ. ಚಿಕ್ಕಬಳ್ಳಾಪುರ ನಗರದ ಪ್ರಶಾಂತ ನಗರ, ಬಾಪೂಜಿ ನಗರಗಳಲ್ಲಿ ವಂಶಪಾರಂಪರ್ಯವಾಗಿ ದಸರಾ ಬೊಂಬೆ ಇಡುವ ಸಂಪ್ರದಾಯವನ್ನು ಪಾಲಿಸುತ್ತಾ ಬಂದಿದ್ದಾರೆ. ನಮ್ಮ ಹಿರಿಯರು ಸೂಚಿಸಿದ ಸಂಪ್ರದಾಯ ರೀತಿಯಲ್ಲಿ ದಸರಾ ಹಬ್ಬವನ್ನು ಪಟ್ಟದ ಬೊಂಬೆಗಳ ಸಮೇತ ಇತರ ದೇವತೆಗಳ ಮತ್ತು ಅರಮನೆಯ ಪರಿಸರ ಕಲ್ಪಿಸುವುದರ ಮೂಲಕ ಪಾಡ್ಯದಿಂದ ಆರಂಭಿಸಿ ದಶಮಿಯ ದಿನ ಮಂಗಳದಲ್ಲಿ ಸುಸಂಪನ್ನವಾಗುವಂತೆ ಆಚರಿಸುತ್ತೇವೆ. ನನ್ನ ಹೆಸರು ಅಶ್ವಿನಿ ಅಂತ. ಇವಾಗ ನವರಾತ್ರಿ ಇರೋದ್ರಿಂದ 9 ದಿನ ಕಾಳಿಕಾದೇವಿನ ಪೂಜೆ ಮಾಡ್ತೀವಿ ನಾವು. ಇವಾಗಿಂದ ಅಲ್ಲ, ಬಿಫೋರ್ ಅಂದರೆ ನಮ್ಮ ಅತ್ತೆ ಮನೆ ಕಡೆಯಿಂದ 100 ಇಯರ್ಸ್ ಬಿಫೋರಿಂದ ಮಾಡ್ತಿದ್ದೀವಿ. ಈವನ್ ಬೊಂಬೆನೂ ಅಷ್ಟೇ 100 ಇಯರ್ಸ್ ಬಿಫೋರಿಂದ ಇದೆ. ಈಗ ಇದು ನವರಾತ್ರಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ. ಈಗ ನವದುರ್ಗಿಯರು ತರ 9 ಅವತಾರಗಳ ಥರ ಎಲ್ಲರನ್ನೂ ಕೂರಿಸ್ಬಿಟ್ಟು ಪೂಜೆ ಮಾಡ್ತಿದ್ದೀವಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಕಾಳಿಕಾದೇವಿ ನಮ್ಮ ಕುಲದೇವರು, ಆದ್ದರಿಂದ ನಾವು ಈಗಲಿಂದ ಅಲ್ಲ 100 ಇಯರ್ಸ್ ಬಿಫೋರಿಂದ ನಾವು ದಸರಾ ಫೆಸ್ಟಿವಲ್ನ ಮಾಡ್ತಿದ್ದೀವಿ. ಇದೇ ರೀತಿಯಲ್ಲಿ 9 ದಿನಾನು ಕಾಳಿಕಾ ದಸರಾ 9 ದಿನಾನು ಕಾಳಿಕಾದೇವಿನ ಆರಾಧನೆ ಮಾಡಿಬಿಟ್ಟು ಒಂದೊಂದು ದಿನ ಒಂದೊಂದು ಅವತಾರ ಕಾಳಿಕಾದೇವಿದು ಮಕ್ಕಳನ್ನೆಲ್ಲ ಮನೆಗೆ ಕರೆದ್ಬಿಟ್ಟು ನವದುರ್ಗಿಯರ ಥರ ಒಂದೊಂದು ದಿನಕ್ಕೆ ಒಂದೊಂದು ಅವತಾರ ಮಾಡಿಬಿಟ್ಟು ಆ ಮಕ್ಕಳನ್ನ ಪೂಜೆ ಮಾಡಿ ಅವರೇ ದೇವರೇ ಬಂದ ಹಾಗೆ ನಾವು ಪೂಜೆ ಮಾಡ್ತೀವಿ. ಇದೇ ರೀತಿಯಾಗಿ ನಾವು ಪ್ರತಿ ವರ್ಷನೂ ನಾವು ಕಂಟಿನ್ಯೂ ಮಾಡ್ತೀವಿ ಇದೇ ಥರ ಪೂಜೆನ. ಇವತ್ತು 5ನೇ ವಾರ ಸರಸ್ವತಿ ಪೂಜೆ. ಪ್ರತಿಯೊಂದು ಮಗುವು ಕರೆದ್ಬಿಟ್ಟು ಪೂಜೆ ಮಾಡಿಬಿಟ್ಟು ಅವರೇ ನಮ್ಮ ಕಾಳಿಕಾ ಮಾತೆ ನಮ್ಮ ಮನೆಗೆ ಬಂದಿದ್ದಾರೆ ಅನ್ನೋ ಫೀಲಿಂಗ್ ನಮಗೆ. ಸರ್, ನಾನು ಹೇಳೋದೇನಂತಂದರೆ ಇದು ನಮ್ಮ ಹಿಂದೂ ಧರ್ಮದಲ್ಲಿ ಇವಾಗಿಂದ ಅಲ್ಲ, ತುಂಬ ತುಂಬ ವರ್ಷಗಳಿಂದ ಅಂತಂದರೆ ತುಂಬ 1000 ವರ್ಷಗಳಿಂದ ಬಂದಿದೆ ಅಲ್ವಾ. ಸೊ ಅದಕ್ಕೆ ಇದೇ ಥರ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು ಅಂತ ನಮ್ಮ ನೆಕ್ಸ್ಟ್ ಜನ್ರೇಷನ್ ನಾನು ಕೇಳ್ಕೊತೀನಿ. ಹೆಣ್ಣು ಮಕ್ಕಳಿಗೆ ಮದುವೆ ಮಾಡಿಕೊಡುವಾಗ ವಧುವಿನ ಮಾತಾಪಿತೃಗಳು ಒಂದು ಜೊತೆ ಪಟ್ಟದ ಬೊಂಬೆಯನ್ನು ಕೊಡುವ ಸಂಪ್ರದಾಯದಂತೆ ಮುಂದಿನ ಬರುವ ವರ್ಷಗಳಲ್ಲಿ ಹಬ್ಬವನ್ನು ಆಚರಿಸಲು ಅನುಮತಿ ಕೊಡುತ್ತಾರೆ. ಅದರಂತೆ ನಾನು ಮದುವೆಯಾದಾಗಿನಿಂದ ಇಲ್ಲಿಯ ತನಕ ದಸರಾ ಹಬ್ಬದಲ್ಲಿ ಗೊಂಬೆಗಳನ್ನು ಇಟ್ಟು ಪೂಜಿಸಿಕೊಂಡು ಬಂದಿದ್ದೇವೆ. ನಾವು ಪ್ರೇಕ್ಷಣೀಯ ಸ್ಥಳಗಳಿಗೆ ಹೋದಾಗ ಅದರ ಗುರುತಾಗಿ ಆಯಾ ಕ್ಷೇತ್ರದ ಬೊಂಬೆಗಳನ್ನು ಖರೀದಿಸುತ್ತವೆ ಎನ್ನುತ್ತಾರೆ. ಎಲ್ಲರಿಗೂ ನಮಸ್ಕಾರ. ನಾಡಹಬ್ಬ ದಸರಾದ ಹಾರ್ದಿಕ ಶುಭಾಶಯಗಳು ನಮ್ಮ ಕುಟುಂಬದವರು ಶ್ರೀಮತಿ ಕಲಾ ಚಂದ್ರಶೇಖರ್ ಹಾಗೂ ನಾನು ಅರ್ಪಿತಾ. ಸೊ ಇಲ್ಲಿ ನೀವೆಲ್ಲ ನೋಡ್ತಿರೋ ಹಾಗೆ ನಮ್ಮನೆಯಲ್ಲಿ ಬೊಂಬೆಗಳನ್ನ ಕುತ್ತರಿಸೋ ಒಂದು ಸಂಪ್ರದಾಯ ಇದೆ. ತುಂಬ ತಲೆತಲಾಂತರದಿಂದ ಬಂದಿರುವಂಥ ಸಂಪ್ರದಾಯ. ಈ ಒಂದು ಸಂಪ್ರದಾಯ ನಮ್ಮನೇಲಿ ಇದೆ ಅಂತ ಹೇಳ್ಕೊಳ್ಳೋದಕ್ಕೆ ತುಂಬ ಖುಷಿಯಾಗುತ್ತೆ. ಸೊ ಸುಮಾರು ವರ್ಷಗಳ ಬೊಂಬೆ ಅಂದರೆ ಇದು 40-50 ವರ್ಷದ ಬೊಂಬೆಗಳೆಲ್ಲ ಇದೆ. ಸೊ ಪ್ರತಿ ವರ್ಷ ಒಂದೊಂದು ಬೊಂಬೆನ ನಾವು ಅಡಿಷ್ನಲ್ ಆಗಿ ಆ್ಯಡ್ ಮಾಡ್ಕೋತಾನೆ ಹೋಗ್ತಾ ಇರ್ತೀವಿ. ಹೋದ ವರ್ಷ ಕರೋನಾದಿಂದ ಬೊಂಬೆ ಇಟ್ಟಿದ್ರೂ ಕೂಡ ಸಡಗರ ಸಂಭ್ರಮ ಎಲ್ಲ ಸ್ವಲ್ಪ ಕಡಿಮೆ ಆಗಿತ್ತು. ಆದರೆ ಈ ವರ್ಷ ಎಲ್ಲ ಕಡಿಮೆ ಆಗಿರೋದ್ರಿಂದ ವ್ಯಾಕ್ಸಿನೇಷನ್ಸ್ ಬಂದಿದೆ, ದಿನೇ ದಿನೇ ಎಲ್ಲ ಬೆಟರ್ ಆಗ್ತಿದೆ. ಸೊ ಹಾಗೆ ಆ ತಾಯಿ ಚಾಮುಂಡೇಶ್ವರಿಯ ಆಶೀರ್ವಾದದಿಂದ ಈ ನಾಡಿಗೆ ಎಲ್ಲ ಇಡೀ ಪ್ರಪಂಚಕ್ಕೇ ಎಲ್ಲ ಕೊರೋನಾ ಎಲ್ಲ ಹೋಗಿ ಎಲ್ಲ ನಾವು ಮೊದಲಿನ ಥರ ಅಂದರೆ 3-4 ವರ್ಷದ ಮುಂಚೆ ಯಾವ ರೀತಿ ಸಂಭ್ರಮದಿಂದ ಆಚರಿಸ್ತಿದ್ವಿ ಅದೇ ಥರ ಆಚರಿಸ್ಲಿ ಅಂತ ನಾವೆಲ್ಲ ಕೇಳ್ಕೊತಾ ಇದ್ದೀವಿ. ಮತ್ತೊಮ್ಮೆ ಎಲ್ಲರಿಗೂ ಶುಭಾಶಯ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಲತಾ ನಿತಿನ್. ಮೊದಲಿಗೆ ಎಲ್ಲರಿಗೂ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ದಸರಾ ಹಬ್ಬ ನಮ್ಮ ನಾಡ ಹಬ್ಬ. ಈ ಹಬ್ಬದಲ್ಲಿ ವಿಧ ವಿಧವಾದ ಗೊಂಬೆಗಳನ್ನು ಅಲಂಕರಿಸಿ ಜೋಡಿಸಿ ಸಂಭ್ರಮಿಸುವ ಹಬ್ಬ. ಈ ಹಬ್ಬದಲ್ಲಿ ಪ್ರತಿದಿನ ದೇವಿಗೆ ಬಗೆ ಬಗೆಯ ಸಿಹಿ ತಿನಿಸುಗಳನ್ನು ಮಾಡಿ ನೈವೇದ್ಯ ಮಾಡಿ ಮನೆಗಳಲ್ಲಿ ದೇವಸ್ಥಾನಗಳಲ್ಲಿ ಲಲಿತ ಸಹಸ್ರನಾಮ ಪಾರಾಯಣ ಮಾಡುವುದು ಈ ಹಬ್ಬದ ವಾಡಿಕೆ. ಕಳೆದ ವರ್ಷ ಪ್ಯಾಂಡಮಿಕ್ ಸಿಚುಯೇಷನ್ ಇಂದ ಈ ಹಬ್ಬನ ಅಷ್ಟು ಸಂತೋಷವಾಗಿ ಆಚರಿಸಕ್ಕಾಗಲಿಲ್ಲ. ಆದರೆ ಆ ಸೋಂಕು ಕ್ರಮೇಣವಾಗಿ ಕಡಿಮೆ ಆಗ್ತಿರೋದ್ರಿಂದ ಈ ಸರಿ ಜನ ಲವಲವಿಕೆಯಿಂದ ಉತ್ಸಾಹದಿಂದ ಈ ಹಬ್ಬದಲ್ಲಿ ಎಲ್ಲರೂ ಪಾಲ್ಗೊಳ್ತಿದ್ದಾರೆ. ಯುವ ಪೀಳಿಗೆಗೆ ಒಂದು ಸಂದೇಶ ಏನಂದ್ರೆ, ನಮ್ದು ಎಷ್ಟೇ ಬ್ಯುಸಿ ಲೈಫ್ ಆಗಿರ್ಬೋದು, ಏನೇ ಕೆಲಸ ಕಾರ್ಯ ಇರ್ಬೋದು, ಅದನ್ನೆಲ್ಲ ಬದಿಗಿಟ್ಟು ಹಬ್ಬ ಹರಿದಿನ ಅಂದಾಗ ಮನೆಯವರೊಂದಿಗೆ ಕೂಡಿ ಆಚರಿಸುವುದರಲ್ಲಿ ಒಂದು ಖುಷಿ ಇದೆ. ಹಾಗೆ ದೇವಿಯ ಕೃಪೆಗೆ ಪಾತ್ರರಾಗೋಣ ಅಂತ ಹೇಳಿ ನಾನು ಈ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಕ್ಷೀರ ಸಾಗರ ಪುತ್ರಿ ಕ್ಷೀರಾಬ್ಧಿ ಶಯನನ
ಮಡದಿ ಮಹಾಲಕ್ಷ್ಮೀ ನಗಾರತಿ ಪಂಕಜ ಲೋಚನೆ ಪಂಕಜ ಮುಖಿ ತಾಯಿ ಪಂಕಜ ವಾಸಿನಿ ನಗಾರತಿ ಶ್ರೀವರ ಮಹಾಲಕ್ಷ್ಮೀ ನಗಾರತಿ. ನಮ್ಮ ಅಜ್ಜಂದ್ರು ಆಚರಿಸ್ಕೊಂಡು ಬರ್ತಾ ಇದ್ದಾರೆ, ನಾವು ಅದನ್ನು ಕೂಡ ಪಾರಂಪರಿಕವಾಗಿ ಆಚರಿಸ್ಕೊಂಡು ಬರ್ತಾ ಇದ್ದೀವಿ. ತುಂಬ ಸಂತೋಷವಾಗಿ ಈಗಿನ ಕಾಲದಲ್ಲೂ ಆಚರಿಸ್ಕೊಂಡು ಬರ್ತಾ ಇದ್ದೀವಿ. ಆದರೆ ಈ ಒಂದು ಜನ್ರೇಷನ್ ಏನಿದೆ, ಮೊದಲೆಲ್ಲ ಮಕ್ಕಳೆಲ್ಲ ಬಂದು ಬೊಂಬೆ ತಿಂಡಿ ಬೊಂಬೆ ತಿಂಡಿ ಅಂತ ಮನೆ ಮನೆಗೆ ಬರೋರು, ಒಂದು ಸಂತೋಷವಾಗಿ ಎಲ್ಲರನ್ನೂ ಮಾತಾಡಿ ಬೊಂಬೆ ನೋಡಿ ಆ ಬೊಂಬೆ ನೋಡಿ ಈ ಬೊಂಬೆ ನೋಡಿ ಹೇಗಿದೆ ಅಂತೇಳಿ ತುಂಬ ಸಂತೋಷ ಪಟ್ಕೊಂಡು ಹೋಗೋರು. ಈ ಒಂದು ಜನ್ರೇಷನ್ ಇದೆ ಅದು ತುಂಬ ಕಡಿಮೆ ಆಗ್ಬಿಟ್ಟಿದೆ ಈಗ. ಆದ್ರೂ ನಮ್ಮ ಮನೆಗಳಲ್ಲಿ ಬಿಡ್ತೀರಾ ಆ ಒಂದು ಇದನ್ನು ಪರಂಪರೆಗೂ ಆಚರಿಸ್ಬೇಕು ಬಿಡಬಾರ್ದು ಅಂತ ಹೇಳ್ಬಿಟ್ಟು ಆಚರಿಸ್ಕೊಂಡೇ ಬರ್ತಾ ಇದ್ದೀವಿ. ಈ ಒಂದು 2 ವರ್ಷ ಏನಾಗ್ಬಿಟ್ಟಿದೆ ಈ ಕರೋನಾ, ಇದರಿಂದ ಅದು ಇದ್ದಿದ್ದು ಕಡಿಮೆ ಆಗ್ಬಿಟ್ಟಿದೆ. ಮನೆ ಮನೆಗೆ ಬರೋದಿರಲಿ, ದೊಡ್ಡವರು ಬರೋದಿಲ್ಲ ಚಿಕ್ಕವರು ಬರೋದಿಲ್ಲ, ಈ ಕರೋನಾ ಒಂದು ತುಂಬ. ನಮ್ಮ ತಾತ ಮುತ್ತಾದ್ರ ಕಾಲದಿಂದ ಯೂಸ್ ಇದನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ, ನಾವು ಅದೇ ಪದ್ಧತಿನ ಮಾಡಿಕೊಂಡು ಇವಾಗೂ ಬರ್ತಾ ಇದ್ದೀವಿ. ಇನ್ನು ಮುಂದೆನೂ ಹೀಗೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಇದು ಅಂದರೆ ಆಗಿನ ಕಾಲದಿಂದ ಬಂದಿರೋದ್ರಿಂದ ಆಗಿನ ಕಾಲದ ಥರ ಇರುತ್ತೆ, ಜೊತೆಗೆ ಎಲ್ಲರಿಗೂ ಚೆನ್ನಾಗೂ ಕಾಣುತ್ತೆ. ಈಗಿನ ಕಾಲದಲ್ಲಿ ಇಂಥದ್ದೆಲ್ಲ ಮಾಡ್ತಾ ಇರೋದ್ರಿಂದ ಒಂಥರ ಮೋಟಿವೇಶನ್ ಆಗೂ ಇರುತ್ತೆ ಎಲ್ಲರಿಗೂ ಅಂತ ಹೇಳಕ್ ಇಷ್ಟಪಡ್ತೀನಿ. ಅಂದರೆ ಕಾನ್ಸೆಪ್ಟ್ ವೈಸ್ ಅಂತ ಹೇಳಿದ್ರೆ ಪಟ್ಟದ ಗೊಂಬೆಗಳು, ಪಟ್ಟದ ಗೊಂಬೆಗಳು ಅಂತ ಹೇಳಿದ್ರೆ ದೊಡ್ಡ ದೊಡ್ಡ ಗೊಂಬೆಗಳು, ದೇವ್ರ ಗೊಂಬೆಗಳು, ಆ ಥರದ್ದೆಲ್ಲ ಸ್ಟೆಪ್ಸ್ ವೈಸ್ ಜೋಡಿಸ್ಬೇಕು. ಅದ್ರ ಜೊತೆಗೆ ಇನ್ನ ಪಾರ್ಕು, ಮನೆ, ದೇವಸ್ಥಾನ, ಝೂ ಮತ್ತು ಮನೆ ಊರು, ಆ ಕಾನ್ಸೆಪ್ಟ್ ವೈಸಲ್ಲಿ ಈ ಸಲ ಮಾಡಿದ್ದೀವಿ. ರೀತಿಯನ್ನು ನಾವು ಅವರ ನಂತರವೂ ಸಹ ಇದು ಈ ಒಂದು ದಸರಾ ಆಚರಣೆಯಿಂದ ರೂಢಿಯಲ್ಲಿಟ್ಕೊಂಡು ಬಂದಿದ್ದೀವಿ. ಆ ರಾಜ ಮಹಾರಾಜರುಗಳನ್ನು ಪ್ರತಿನಿಧಿಸುವಂತೆ ಅವರ ಬೊಂಬೆಗಳನ್ನು ಮಾಡಿ ಪ್ರದರ್ಶನ ಮಾಡೋದರ ಜೊತೆಗೆ ವಿವಿಧ ಕಲೆಗಳಲ್ಲಿ ನಮ್ಮ ಜನರು ಎಷ್ಟು ಪ್ರವೀಣರಾಗಿದ್ದಾರೆ ಅನ್ನೋದನ್ನು ತಿಳಿಸ್ಕೊಡೋದಕ್ಕೋಸ್ಕರ ಬೇರೆ ರೀತಿಯ ಒಂದು ಬೊಂಬೆಗಳನ್ನು ಸಹ ನಾವು ಪ್ರದರ್ಶನ ಮಾಡಿ 9 ದಿನ ನವರಾತ್ರಿಗಳು 10 ದಿನ 9 ರಾತ್ರಿಗಳನ್ನು ದೇವಿಯನ್ನು ವಿಧ ವಿಧವಾಗಿ ಪೂಜಿಸುವ ಮುಖಾಂತರ ಆಚರಿಸ್ತೇವೆ. ನಾವು 12 ವರ್ಷದಿಂದ ಮಾಡ್ಕೊಂಡು ಬರ್ತಾ ಇದ್ದೀವಿ. ಒಂದು ವಾರದ ಮುಂಚೆನೇ ಎಲ್ಲ ರೆಡಿ ಮಾಡಿಕೊಂಡು ಬುದ್ಧಿನ ಬೊಂಬೆ ಕುರಿಸಿ ಎಲ್ಲ ರೆಡಿ ಮಾಡ್ತೀವಿ. ಬಂದವ್ರ ದಿನ ಅರ್ಶಿನ ಕುಂಕುಮ ಕೊಟ್ಟು ನೈವೇದ್ಯ ಮಾಡಿ ಪೂಜೆ ಮಾಡಿ ಸರಸ್ವತಿ ಪೂಜೆ ದಿನ ಸರಸ್ವತಿ ಪೂಜೆ ಮಾಡಿ ಮಕ್ಕಳಿಗೆಲ್ಲ ಬುಕ್ಸು ಪೆನ್ನು ಎಲ್ಲ ಕೊಟ್ಟು ಆರತಿ ಮಾಡಿ ಕಳಿಸ್ತೀವಿ. ಮತ್ತು ಲಾಸ್ಟ್ ದಿನ ಸ್ವಲ್ಪ ಪೂಜೆ ಎಲ್ಲ ಮಾಡಿ ಅರ್ಶಿನ ಕುಂಕುಮ ಎಲ್ಲರನ್ನು ಕರೆದು ಅರ್ಶಿನ ಕುಂಕುಮ ಕೊಟ್ಟು ಎಲ್ಲ ಮಣ್ಣಿನ ಬೊಂಬೆ ದಶಾವತಾರ ಅಷ್ಟಲಕ್ಷ್ಮಿ ದುರ್ಗಿ ಶ್ರೀನಿವಾಸ ಕಲ್ಯಾಣ ಮತ್ತು ರಾಮರ ಪಟ್ಟಾಭಿಷೇಕ. ಎಲ್ಲರಿಗೂ ನವರಾತ್ರಿಯ ಶುಭಾಶಯಗಳು. ಈ ದಸರಾವನ್ನು 10 ದಿನ ಆಚರಣೆ ಮಾಡ್ತಾ ಇದ್ದೀವಿ. 10 ದಿನ ಆಚರಣೆ ಮಾಡೋದು ಎಲ್ಲ ದೇವಾನುದೇವತೆಗಳನ್ನು ಜ್ಞಾಪಿಸ್ಕೊಳ್ಬೋದು ಅಂತ. ಇದು ನಮ್ಮ ಪೂರ್ವಿಕರು 89 ವರ್ಷದಿಂದನೇ ಆಚರಣೆ ಮಾಡ್ಕೊಂಡು ಬರ್ತಿದ್ದಾರೆ. ಅದಕ್ಕೆ ಸಾಕ್ಷಿಯಾಗಿಲ್ಲೇ ಇದ್ದಾರೆ ಅಮ್ಮ ಅವರು. ಅವ್ರ ಕಾಲದ್ದು ಹಳೆ ಬೊಂಬೆಲ್ಲ ತುಂಬ ಪ್ರಿಸರ್ವ್ ಮಾಡಿ ತೊಗೊಂಬಂದಿದ್ದಾರೆ. ಆದರೂ ನಾವು ಉಳಿಸ್ಕೊಂಡು ನಮ್ಮ ಮುಂದಿನ ಪೀಳಿಗೆಗೂ ಅದನ್ನು ಉಳಿಸ್ಕೊಡ್ಬೇಕು ಅನ್ನೋ ಆಸೆ ಇದೆ. ಅವರು ಆಚರಿಸ್ತಾರೆ ಅನ್ನೋ ಆಸೆ ತುಂಬಾ ಇದೆ. ಹಾಗಾಗಿ ನಾ ಇವತ್ತಿನ ದಿವಸ ಲಲಿತ ಸಹಸ್ರನಾಮವನ್ನು ಆಚರಣೆ ಮಾಡಿರೋ ಉದ್ದೇಶ ದೇವಿ ಈಗ ಬಂದಿರೋ ಕಂಟಕ ಕರೋನಾ ಎಂಬ ಕಂಟಕನ ದೂರ ಮಾಡಲಿ ಅಂತ ಎಲ್ಲ ಸೇರಿ ಪ್ರೇಯರ್ ಮಾಡ್ತಾ ಇದ್ದೀವಿ. ಈ ದಿನಗಳಲ್ಲಿ ನಾವು ದೇವಿ ಮಹಾತ್ಮೆ, ದೇವರ ಸ್ಮರಣೆ, ಶ್ರೀನಿವಾಸ ಕಲ್ಯಾಣ, ಗುರುಚರಿತ್ರೆ ಮುಂತಾದವುಗಳನ್ನು ಪಾರಾಯಣ ಮಾಡುತ್ತಾ ನಗರದ ವಿವಿಧ ಭಾಗಗಳಲ್ಲಿ ವಿವಿಧ ರೀತಿಯಲ್ಲಿ ದಸರಾ ಗೊಂಬೆಗಳನ್ನು ಕೂರಿಸಿ ಆಚರಣೆ ಮಾಡುತ್ತಾ ಬಂದಿದ್ದಾರೆ. ಈ ಪರಂಪರೆಯನ್ನು ಮುಂದಿನ ಪೀಳಿಗೆಯು ನಡೆಸಿಕೊಂಡು ಹೋಗಲಿ ಎಂಬುದೇ ನಮ್ಮ MMTV ಆಶಯ. ಅರುಣ್ ಕುಮಾರ್ ಜೊತೆ BP ಲೋಕೇಶ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಬ್ರೇಕ್. ಬ್ರೇಕ್ನ ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ. ಸಮಸ್ತ ನಾಡಿನ ಜನತೆಗೆ ಆಯುಧ ಪೂಜೆ ಹಾಗೂ ವಿಜಯದಶಮಿ ಹಬ್ಬದ ಶುಭಾಶಯಗಳು. ಶುಭ ಕೋರುವವರು
ಡಿಎಸ್ ಆನಂದರೆಡ್ಡಿ ಬಾಬು, ಅಧ್ಯಕ್ಷರು, ನಗರಸಭೆ, ಚಿಕ್ಕಬಳ್ಳಾಪುರ. ನಾಡಿನ ಸಮಸ್ತ ಜನತೆಗೆ ದಸರಾ ಮತ್ತು ವಿಜಯದಶಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಅಂಬರೀಶ್ ಟಿಜಿ, ವಾರ್ಡ್ ನಂಬರ್ 15, ನಗರಸಭಾ ಸದಸ್ಯರು, ಚಿಕ್ಕಬಳ್ಳಾಪುರ. ನಾಡಿನ ಸಮಸ್ತ ಜನತೆಗೆ ದಸರಾ ಹಬ್ಬದ ಹಾಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಆರ್ಮಠಮಪ್ಪ, ವಕೀಲರು, ನಗರಸಭಾ ಸದಸ್ಯರು ಹಾಗೂ ಜೆಡಿಎಸ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ, ಚಿಕ್ಕಬಳ್ಳಾಪುರ. ನೋಡು ನೋಡು ಕಣ್ಣಾರ ನಿಂತಿಹಳು, ನಗು ನಗು ತಾಚಾಮುಂಡಿ ನಿಂತಿಹಳು. ಸಮಸ್ತ ನಾಡಿನ ಜನತೆಗೆ ಆಯುಧ ಪೂಜೆ ಹಾಗೂ ವಿಜಯದಶಮಿ ಹಬ್ಬದ ಶುಭಾಶಯಗಳು. ಶುಭ ಕೋರುವವರು ಭಾನುಪ್ರತಾಪ್, ಯುವ ಮುಖಂಡರು, ಶೆಟ್ಟಹಳ್ಳಿ. ಬಿಎನ್ ರವಿಕುಮಾರ್, ಲಕ್ಷ್ಮೀನಾರಾಯಣ ರೆಡ್ಡಿ, ವೆಂಕಟರೆಡ್ಡಿ, ರಮೇಶ್ ಹಾಗೂ ಬೈರೇಗೌಡ, ಜೆಡಿಎಸ್ ಮುಖಂಡರು, ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರ. ಸುರಿದ ಧಾರಾಕಾರ ಮಳೆಗೆ ರೈತನೋರ್ವ ಸುಮಾರು 50 ಲಕ್ಷ ರು ಖರ್ಚು ಮಾಡಿ ನಿರ್ಮಿಸಿದ್ದ ಕೋಳಿ ಫಾರಂನಲ್ಲಿದ್ದ ಸುಮಾರು 13,000 ಕೋಳಿಗಳು ವರುಣನ ಆರ್ಭಟಕ್ಕೆ ಸಾವನ್ನಪ್ಪಿರುವ ಘಟನೆ ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ನಡೆದಿದೆ. ಹೌದು, ಹೀಗೆ ಮಳೆ ನೀರಿನಲ್ಲಿ ತೇಲಾಡುತ್ತಿರುವ ಕೋಳಿಗಳು, ನೀರಿನಿಂದ ತುಂಬಿರುವ ಕೋಳಿ ಫಾರಂ, ನೀರನ್ನ ಆಚೆಗೆ ಎಸೆಯುತ್ತಿರುವ ಮಹಿಳೆ, ಈ ದೃಶ್ಯಗಳೆಲ್ಲ ಕಂಡು ಬಂದಿದ್ದು ಚಿಕ್ಕಬಳ್ಳಾಪುರ ತಾಲೂಕಿನ ದಿಬ್ಬೂರು ಬಳಿ ಇರುವ ಗಂಗರೆ ಕಾಲುವೆ ರೈತ ಗುಣಭೂಷಣ್ ರೆಡ್ಡಿರವರ ಕೋಳಿ ಫಾರಂನಲ್ಲಿ. ಒಂದು ವಾರದಿಂದ ಧಾರಾಕಾರವಾಗಿ ಸುರಿಯುತ್ತಿರುವ ಭಾರೀ ಮಳೆಯಿಂದ ಜಿಲ್ಲೆಯ ಎಲ್ಲ ಕೆರೆ ನಾಲೆಗಳು ಭರ್ತಿಯಾಗಿವೆ. ರೈತರು ಒಂದು ಕಡೆ ಸಂತೋಷ ಪಡುತ್ತಿದ್ದಾರೆ, ಆದರೆ ಕೆಲ ರೈತರು ಬೆಳೆ ಹಾನಿಯಿಂದ ಈಗಾಗಲೇ ಕಂಗಾಲಾಗಿದ್ದಾರೆ. ತಾಲೂಕಿನ ಗಂಗರೆ ಕಾಲುವೆಯ ರೈತ ಗುಣಭೂಷಣ್ ರೆಡ್ಡಿ ಸಾಲ ಸೋಲ ಮಾಡಿ ಸುಮಾರು 50 ಲಕ್ಷ ರು ವೆಚ್ಚದಲ್ಲಿ ಕೋಳಿ ಫಾರಂ ಅನ್ನು ನಿರ್ಮಿಸಿದರು. ಇನ್ನೇನು, ಇನ್ನೆರಡು ದಿನಗಳಲ್ಲಿ ಕೋಳಿಗಳು ರಫ್ತಾಗಲು ಮಾತುಕತೆ ಕೂಡ ನಡೆದಿತ್ತು. ಆದರೆ ಬುಧವಾರ ರಾತ್ರಿ ಸುರಿದ ಭಾರೀ ಮಳೆಗೆ ಫಾರಂ ಪಕ್ಕದಲ್ಲಿನ ರಾಜ ಕಾಲುವೆ ತುಂಬಿ ಹರಿದಿದೆ. ಕೋಳಿ ಫಾರಂಗೆ ನುಗ್ಗಿದ ನೀರಿನ ರಭಸಕ್ಕೆ 40 ದಿನಗಳಿಂದ ಕೋಳಿ ಸಾಕಾಣಿಕೆ ಮಾಡುತ್ತಿದ್ದ ಕೋಳಿಗಳು ನೀರು ಪಾಲಾಗಿವೆ. ಈ ಕುರಿತು ಪ್ರತಿಕ್ರಿಯೆ ನೀಡಿದ ರೈತ ಗುಣಭೂಷಣ್, ಏನ್ ಮಾಡೋಣ ಸರ್, ರಾತ್ರಿ ಒಂದೇ ಸಮನೆ ಮಳೆ ಸುರಿತಾ ಇತ್ತು, ರಾತ್ರಿ 10 ಗಂಟೆಯವರೆಗೂ ಸಾಧಾರಣ ಮಳೆ ಸುರಿತಾ ಇತ್ತು, ನಂತರ ಭಾರೀ ರಭಸದಿಂದ ಬಿದ್ದ ಮಳೆಗೆ ಫಾರಂ ಪಕ್ಕದ ರಾಜ ಕಾಲುವೆ ತುಂಬಿ ಕೋಳಿ ಫಾರಂಗೆ ನೀರು ನುಗ್ಗಿತು, ನೋಡ ನೋಡುತ್ತಲೇ ಕೋಳಿಗಳೆಲ್ಲ ಜಲಾವೃತವಾದವು. ಸುಮಾರು 25 ಟನ್ ಕೋಳಿಗಳು ಜಲಾವೃತವಾಗಿದ್ದು ಸುಮಾರು 40 ಲಕ್ಷದವರೆಗೂ ಲಾಸ್ ಆಗಿದೆ. ಈ ಸಮಯದಲ್ಲಿ ಸರ್ಕಾರ ನೆರವಿಗೆ ಬಂದರೆ ನಮಗೆ ಅನುಕೂಲವಾಗುತ್ತದೆ ಎಂದು ಮನವಿ ಮಾಡಿದರು. ಗ್ರಾಮ ಪಂಚಾಯತಿ ಗಂಗರಾಯಕನ ಗ್ರಾಮ ಜೇನು ಗುಣಭೂಷಣ್ ರೆಡ್ಡಿ ಆದ ನಾವು ನಮ್ಮದೇ ಆದ ಜಮೀನಿನಲ್ಲಿ ಒಂದು ಕೋಳಿ ಫಾರಂ ಮಾಡಿದ್ದೀವಿ. ಅದು ಅದರ ಇನ್ವೆಸ್ಟ್ಮೆಂಟು ಒಂದು 50 ಲಕ್ಷದ ಆಗಿದೆ. ಈಗ ಒಂದು 20 ದಿವಸದಿಂದ ಕೋಳಿ ಮರಿ ಬಿಟ್ಟಿದ್ದೀವಿ. ಅದು ಇವಾಗ ನಾಳೆದು ಅವರು ಎತ್ತೋ ಸ್ಟೇಜಲ್ಲಿ 40 ದಿವಸ ಆಗಿದೆ. ಎತ್ತೋ ಸ್ಟೇಜಲ್ಲಿ ರಾತ್ರಿ ಒಂದು 10 ಗಂಟೆಗೆ ಶುರುವಾಯಿತು ಮಳೆ, ಸ್ವಲ್ಪ ನಿಂತೋಯ್ತು, ಏನಾಗಲ್ಲ ಬಿಡೋದ್ವಿ. ಮತ್ತೆ ಶುರುವಾಗಿ 4 ಗಂಟೆ ಸುಮಾರು ರೋಡ್ ತುಂಬ ನೀರು ಹರಿಯೋಂಗೆ ಮಳೆ 4 ಗಂಟೆ ಹೊತ್ತು ಪ್ರೀತ ಮಳೆ. ನಾವು ಒಂದು 20 ವರ್ಷದಿಂದ ಈ ಥರ ಮಳೆ ನೋಡೇ ಇಲ್ಲ. ಅಷ್ಟು ಮಳೆ ಬಂದು ನಮ್ಮ ಶೆಡ್ ಪಕ್ಕದಲ್ಲೇ ಒಂದು ಕಾಲುವೆ ಹೋಗಿದೆ, ಈ ಕೆರೆ ಕಾಲುವೆ ಹೋಗಿದೆ. ಅದು ಏನು ಗಿಡಗಂಟಿಯಲ್ಲಿ ತುಂಬಿಕೊಂಡು ನೀರು ನಮ್ಮ ಶೆಡ್ ಮೇಲೆ ಬಂದುಬಿಟ್ಟು ಎಲ್ಲ ತುಂಬೋಗಿ ಕೋಳಿ ಎಲ್ಲ ಸತ್ತೋಗಿದೆ. ಸುಮಾರು 1-2 ಅಡಿ ನೀರು ಬಂದುಬಿಟ್ಟಿದೆ ಫಾರಂ ಒಳಗಡೆ. ನಾವು ಎಷ್ಟು ಟ್ರೈ ಮಾಡಿದ್ರೂ ಅದು ನಾವು ಏನು ನಿಲ್ಸೋಕ್ಕಾಗಿಲ್ಲ. ಅಷ್ಟೊತ್ತಲ್ಲಿ ಮಳೆ ಜಾಸ್ತಿ, ಗುಡುಗು ಮಿಂಚು, ನಾವು ಈ ಶೆಡ್ಡಲ್ಲೇ ಇದ್ವಿ, ಈಚೆ ಬರೋಕ್ಕೆ ಆಗಿಲ್ಲ ಅಷ್ಟು ಮಳೆ, ಅಷ್ಟು ಗುಡುಗು ಮಿಂಚು. ಸುಮಾರು 4 ಗಂಟೆ ಸುರಿದಿದೆ ಒಂದೇ ಸಮನೆ ನೀರು, ಮೇಲಿಂದ ನೀರೆಲ್ಲ ಒಂದೇ ಸಮನೆ ಬಂದು ನಾವೇನು ಮಾಡೋಕ್ಕಾಗಿಲ್ಲ. ಹಾಕಿದ್ದೀವಿ ಅಷ್ಟೇ, ಅದು ಬೆಳಗ್ಗೆ ಬರೋದು ನೋಡೋ ಅಷ್ಟೊತ್ತಿಗೆ ಎಲ್ಲ ತುಂಬಿಕೊಂಡು ಕೋಳಿ ಎಲ್ಲ ಸತ್ತೋಗಿದೆ. ಸುಮಾರು 1-25 ಟನ್ನು ಕೋಳಿ ಇದು
13,000 ಮರಿ ಬಿಟ್ಟಿದ್ದು ಒಂದು 25,000 ಟನ್ನು 25 ಟನ್ ಬರ್ಬೋದು ಕೋಳಿ ತೂಕ. ಈಗ ಮಾರ್ಕೆಟ್ ಮೇಲೆ 100-220-230 ಇದೆ. ಏನೇ ಆಗಲಿ ಬರದ ನಾಡಿನಲ್ಲಿ ಮಳೆಯಿಂದ ಒಂದು ಕಡೆ ನದಿ ನಾಲೆಗಳು ತುಂಬಿ ಜಿಲ್ಲೆಯ ಜನ ಸಂತಸದಲ್ಲಿದ್ದರೆ ಇನ್ನೊಂದು ಕಡೆ ರೈತರು ಸಾಲ ಸೋಲ ಮಾಡಿ ಬೆಳೆಗಳನ್ನು ಬೆಳೆದು ಹೂತೋಟ ದ್ರಾಕ್ಷಿ ಇನ್ನಿತರೆ ಬೆಳೆಗಳನ್ನು ಕಳೆದುಕೊಂಡು ತಲೆ ಮೇಲೆ ಕೈ ಹೊತ್ತು ಕೂತಿದ್ದಾರೆ. ಅರುಣ್ಕುಮಾರ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಕಳೆದ 4 ವರ್ಷಗಳ ಹಿಂದೆ ತುಂಬಿದ್ದ ಚಿತ್ರಾವತಿ ಜಲಾಶಯದಿಂದ ತುಂಬಿ ಕೋಡಿ ಹರಿದ ಕಾರಣ ಶಾಸಕ SN ಸುಬ್ಬಾರೆಡ್ಡಿ ಅವರು ಚಿತ್ರಾವತಿ ಜಲಾಶಯಕ್ಕೆ ಬಾಗಿನ ಅರ್ಪಿಸಿದರು. ಬಾಗೇಪಲ್ಲಿ ತಾಲೂಕಿನ ಪರಗೋಡು ಸಮೀಪ ಇರುವ ಚಿತ್ರಾವತಿ ಜಲಾಶಯ ಇತ್ತೀಚೆಗೆ ಸತತವಾಗಿ ಮಳೆ ಬೀಳುತ್ತಿರುವುದರಿಂದ ಜಲಾಶಯ ತುಂಬಿ ಕೋಡಿ ಹರಿಯುತ್ತಿದೆ. ಬಾಗೇಪಲ್ಲಿ ಕ್ಷೇತ್ರದ ಶಾಸಕರಾದ SN ಸುಬ್ಬಾರೆಡ್ಡಿ ಅವರು ಚಿತ್ರಾವತಿ ಜಲಾಶಯ ತುಂಬಿರುವುದಕ್ಕೆ ಹರ್ಷ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಪ್ರತಿ ವರ್ಷ ಇದೇ ರೀತಿಯಲ್ಲಿ ಉತ್ತಮ ಮಳೆಯಾದರೆ ರೈತರು ಉತ್ತಮ ಕೃಷಿ ಬೆಳೆಗಳನ್ನು ಬೆಳೆದು ಅವರ ಆರ್ಥಿಕ ಸ್ಥಿತಿ ಉತ್ತಮವಾಗುತ್ತದೆ ಎಂದರು. ಅದೇ ರೀತಿಯಲ್ಲಿ ಕುಡಿಯುವ ನೀರಿಗಾಗಿ ಬಾಗೇಪಲ್ಲಿ ಪಟ್ಟಣದ ಸಾರ್ವಜನಿಕರಿಗೆ ಯಾವುದೇ ಸಮಸ್ಯೆ ಇರಲ್ಲ. ಈ ಚಿತ್ರಾವತಿ ಜಲಾಶಯ ಪುರಸಭೆ ವ್ಯಾಪ್ತಿಗೆ ಸೇರುತ್ತದೆ. ಪುರಸಭೆ ಅಧಿಕಾರಿಗಳು ನೀರು ಸರಬರಾಜು ಮಾಡುವ ಘಟಕವನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡಬೇಕು ಎಂದು ಸೂಚನೆ ನೀಡಿದರು. ಬೈರ್ಸಾಗರದಿಂದ ಅಂಸಂದ್ರ ಡ್ಯಾಮು ಪ್ರತಿ ಒಂಡಮಾನು ಎಲ್ಲ ಕೆರೆಗಳು ಈ ವರ್ಷ ತುಂಬ ತುಲುಕ್ತಾ ಇದೆ. ಆ ದೇವರ ಗಂಗಮ್ಮ ಕೃಪೆಯಿಂದ ಇವತ್ತು ನಾವು ಇಲ್ಲಿ ಬಾಗಿನ ಇವತ್ತು ಆ ತಾಯಿಗೆ ಅರ್ಪಿಸಿದ್ದೀವಿ. ನಾನು ಆ ಭಗವಂತನಲ್ಲಿ ಕೋರ್ಕೊಳ್ಳೋದಿಷ್ಟೇ, ಪ್ರತಿ ವರ್ಷ ಗಂಗಾದೇವಿ ಹಿಂಗೆ ತುಂಬಿ ಈ ಭಾಗದ ಜನರ ಜೀವನಾಡಿ ಆಗಬೇಕು ಅಂತ ಆ ಭಗವಂತನಲ್ಲಿ ಪ್ರಾರ್ಥಿಸ್ತೀನಿ. ಹಾಗೆ ಈ ಕೆರೆಗಳು ಹೂಳೆತ್ತುವ ಕೆಲಸನೂ ಅಷ್ಟೇ, ಎಲ್ಲ ಕೆರೆಗಳು ಈ ಸಲ ಹೂಳೆತ್ತಕ್ಕೆ ಅತಿ ಪ್ರಾಮುಖ್ಯತೆ ಕೊಟ್ಟು ಹೂಳೆತ್ತು ಇನ್ನಷ್ಟು ನೀರು ಸಂಗ್ರಹ ಮಾಡೋಕ್ಕೆ ನಿಟ್ಟಿನಲ್ಲಿ ನಾನು ಕೆಲಸ ಮಾಡ್ತೀನಿ ಅನ್ನೋ ಮಾತು ಎಲ್ಲಕ್ಕೆ ಮಾಧ್ಯಮಕ್ಕೆ ತಿಳಿಸಿ. ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಡಿ ಎ ದಿವಾಕರ್, ಪುರಸಭೆ ಅಧ್ಯಕ್ಷ ಎಸ್ ಶ್ರೀನಿವಾಸ್, ಸ್ಥಾಯಿ ಸಮಿತಿ ಅಧ್ಯಕ್ಷ ಎ ನಂಜುಂಡ, ಮುಖ್ಯಾಧಿಕಾರಿ ಮಧುಕರ್, ಪೊಲೀಸ್ ಇನ್ಸ್ಪೆಕ್ಟರ್ ನಾಗರಾಜು ಮತ್ತಿತರರು ಹಾಜರಿದ್ದರು. ಸುಬ್ಬು, MMTV ನ್ಯೂಸ್, ಬಾಗೇಪಲ್ಲಿ. ಇದೀಗ ಬ್ರೇಕ್. ಬ್ರೇಕ್ನ ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ. ದೊಡ್ಡ ಮನೆ ದಸರಾ ಹಬ್ಬಕ್ಕೆ ಸರ್ವರಿಗೂ ಆತ್ಮೀಯ ಸ್ವಾಗತ. ಮಾವತ್ತೂರಮ್ಮ, ಮರಿಗಮ್ಮ, ದುರ್ಗಮ್ಮ ದೇವಿಯ ಜಾತ್ರಾ ಮಹೋತ್ಸವ ದಿನಾಂಕ 15/10/2021 ಶುಕ್ರವಾರ. ಭೋಜನ ಕೂಟ ಮಧ್ಯಾಹ್ನ 12:30. ಸ್ಥಳ BDಪುರ, ತೋಟದ ಮನೆ. ಸ್ವಾಗತ ಕೋರುವವರು PN ಕೃಷ್ಣಮೂರ್ತಿ, ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯರು ಕೋಳಾಲ, KPCC ಸದಸ್ಯರು ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರ ಬೆಂಗಳೂರು. ನಾಡಿನ ಸಮಸ್ತ ಜನತೆಗೆ ದಸರಾ ಮತ್ತು ವಿಜಯದಶಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು MS ಸಂದೀಪ್ ಚಕ್ರವರ್ತಿ, ಅಧ್ಯಕ್ಷರು ಮಹೇಶ್ವರಿ ವಿದ್ಯಾಸಂಸ್ಥೆ, ಚಿಕ್ಕಬಳ್ಳಾಪುರ. ನಾಡಿನ ಸಮಸ್ತ ಜನತೆಗೆ ದಸರಾ ಮತ್ತು ವಿಜಯದಶಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ತಿಪ್ಪೇನಹಳ್ಳಿ ಗ್ರಾಮ ಪಂಚಾಯಿತಿ, ಮುಸ್ತೂರು ಗ್ರಾಮ ಪಂಚಾಯಿತಿ ಸದಸ್ಯ ಶಿವಕುಮಾರ್ ಜಿ ಹಾಗೂ ಮುಸ್ತೂರು ಗ್ರಾಮಸ್ಥರು. ನಾಡಿನ ಸಮಸ್ತ ಜನತೆಗೆ ದಸರಾ ಮತ್ತು ವಿಜಯದಶಮಿ ಹಬ್ಬದ ಶುಭಾಶಯಗಳು. ಶುಭ ಕೋರುವವರು ಮಾನವ ಹಕ್ಕುಗಳ ಜನಪರ ಒಕ್ಕೂಟ ಮಹಿಳಾ ಅಧ್ಯಕ್ಷರು ನರ್ಮದಾ ರೆಡ್ಡಿ, ಮಾನವ ಹಕ್ಕುಗಳ ಜನಪರ ಒಕ್ಕೂಟ ಅಧ್ಯಕ್ಷರು MHanumantappa,
ಬ್ಲಾಕ್ ಕಾಂಗ್ರೆಸ್ ಉಪಾಧ್ಯಕ್ಷರು ಹಾಗೂ ಮಾನವ ಹಕ್ಕುಗಳ ಜನಪರ ಒಕ್ಕೂಟ ಕಾರ್ಯಾಧ್ಯಕ್ಷರು ಕಳವರ ಶ್ರೀಧರ್. ನಾಡಿನ ಸಮಸ್ತ ಜನತೆಗೆ ದಸರಾ ಮತ್ತು ವಿಜಯದಶಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಜಿಎಚ್ ನಾಗರಾಜು, ಸಮಾಜ ಸೇವಕರು ಹಾಗೂ ಕಾಂಗ್ರೆಸ್ ಹಿರಿಯ ಮುಖಂಡರು, ಎನ್ ವಿನಯಶ್ಯಾಮ್, ಕೆಪಿಸಿಸಿ ಸದಸ್ಯರು, ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರ. ಎಂದೇ ಪ್ರಸಿದ್ಧಿಯಾಗಿರುವ ಕೊರಟಗೆರೆ ಕ್ಷೇತ್ರ ದೇವಾಲಯಗಳಿಗೆ ಹೆಚ್ಚು ಪ್ರಖ್ಯಾತಿ ಪಡೆದಿದೆ. ಶ್ರೀ ಚೌಡೇಶ್ವರಿ ದೇವಾಲಯದಲ್ಲಿ ನವರಾತ್ರಿ ಪ್ರಯುಕ್ತ ವಿಶೇಷ ಅಲಂಕಾರವನ್ನು ಮಾಡಲಾಗಿತ್ತು. ದಕ್ಷಿಣ ಕಾಶಿ ಎಂದೇ ಪ್ರಸಿದ್ಧಿಯಾಗಿರುವ ಕೊರಟಗೆರೆ ಕ್ಷೇತ್ರ ದೇವಾಲಯಗಳಿಗೆ ಹೆಚ್ಚು ಪ್ರಖ್ಯಾತಿ ಪಡೆದಿದೆ. ಶ್ರೀ ಚೌಡೇಶ್ವರಿ ದೇವಾಲಯದಲ್ಲಿ ನವರಾತ್ರಿ ಪ್ರಯುಕ್ತ ವಿಶೇಷ ಅಲಂಕಾರವನ್ನು ಮಾಡಲಾಗಿತ್ತು. ಮಾತೆ ಚೌಡೇಶ್ವರಿ ದೇವಿ ಜಗಮಗಿಸುವ ವಿದ್ಯುತ್ ದೀಪಾಲಂಕಾರದೊಂದಿಗೆ ಕಂಗೊಳಿಸುತ್ತಿದ್ದಳು. ನವರಾತ್ರಿ ಪ್ರಯುಕ್ತ ದೇವಾಲಯದಲ್ಲಿ ನಿತ್ಯ ವಿಶೇಷ ಪೂಜಾ ಕೈಂಕರ್ಯಗಳು ನಡೆಯುತ್ತಿದ್ದವು. ದೇವಿಗೆ ನಿತ್ಯ ಒಂದೊಂದು ಅಲಂಕಾರ ಮಾಡಿದರೆ ನಿತ್ಯ ಆಗಮಿಸುವ ಅಪಾರ ಭಕ್ತಗಣ ದೇವಿಯ ದರ್ಶನ ಪಡೆದು ಪುನೀತರಾದರು. ಭಕ್ತ ಸೋಮಶೇಖರ್ ಮಾತನಾಡಿ, ನವರಾತ್ರಿ ಬಂತೆಂದರೆ ಸಾಕು, ಯಾವ ದೇವಾಲಯ ನೋಡಿದರೂ, ಯಾವ ದೇವರನ್ನು ನೋಡಿದರೂ ಒಂದೊಂದು ಅಲಂಕಾರದಿಂದ ಸಿಂಗಾರಗೊಂಡಿರುತ್ತದೆ. ಅದೇ ರೀತಿ ಶ್ರೀ ಚೌಡೇಶ್ವರಿ ದೇವಾಲಯದಲ್ಲಿ ತಾಯಿ ಚೌಡೇಶ್ವರಿಗೆ ನವರಾತ್ರಿಯ ಪ್ರಯುಕ್ತ ದುರ್ಗಾದೇವಿಯ ರೂಪವನ್ನು ಅಲಂಕರಿಸಲಾಗಿದೆ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಮ್ಮ ಕುಟುಂಬಸ್ಥರಿಂದ ಪೂಜೆ ನೆರವೇರಿಸಲಾಯಿತು ಎಂದರು. ಅಲಂಕಾರವನ್ನು ಮಾಡಿದ್ದೀವಿ ಎಲ್ಲ ನಮ್ಮ ಕೊರಟಗೆರೆ ಕೊರಟಗೆರೆಯ ಟ್ರಸ್ಟ್ ವತಿಯಿಂದ. ಸೊ ಇವತ್ತು ದುರ್ಗೆ ಅಲಂಕಾರ ಎಲ್ಲ ನೋಡಬೇಕು ಅಂತ ಪ್ರಾರ್ಥನೆ ಮಾಡ್ತೀವಿ. ನಮ್ಮ ಕುಟುಂಬಸ್ಥರಾಗಲಿ ನಮ್ಮ ಊರಿನ ಜನತೆಗಾಗಲಿ ತಾಯಿ ಆರೋಗ್ಯ ಭಾಗ್ಯವನ್ನು ಕೊಟ್ಟು ಕಾಪಾಡಿಕೊಂಡು ಹೋಗುತ್ತಿದ್ದಾಳೆ. ಇದೇ ರೀತಿ ನಾಡಿನ ಸಮಸ್ತ ಜನತೆಯ ಮೇಲೆ ತಾಯಿಯ ಆಶೀರ್ವಾದ ಇರಲಿ ಎಂದರು. ಗೃಹಿಣಿ ಪದ್ಮಾವತಿ ಮಾತನಾಡಿ, ನಮ್ಮ ಪೂರ್ವಿಕರ ಕಾಲದಿಂದಲೂ ಶ್ರೀ ಚೌಡೇಶ್ವರಿ ತಾಯಿಯ ಪೂಜೆ ನೆರವೇರಿಸಿಕೊಂಡು ಬರುತ್ತಿದ್ದಾರೆ. ಅದೇ ರೀತಿ ನಾವು ಕೂಡ ಪ್ರತಿ ವರ್ಷವೂ ನವರಾತ್ರಿ ಬಂತೆಂದರೆ ಸಾಕು, ನಮಗೆ ಎಲ್ಲಿಲ್ಲದ ಖುಷಿ, ನಮ್ಮ ಕುಟುಂಬದವರೆಲ್ಲ ಒಂದಾಗಿ ಬಂದು ಶ್ರೀ ಚೌಡೇಶ್ವರಿ ತಾಯಿಗೆ ಪೂಜೆಯನ್ನು ನೆರವೇರಿಸುತ್ತೇವೆ ಎಂದರು. ಅದರಿಂದ ಇವತ್ತು ಪೂಜೆ ಮಾಡ್ತಾ ಇದ್ದೀವಿ. ನಮ್ಮ ಒಬ್ಬರು ಹುಟ್ಟಿತ್ತು ಬರಲಾಷ್ಟ್ರಮ ದೇವನೇ, ಅದಕ್ಕೋಸ್ಕರ ಇವತ್ತು ವಿಶೇಷ ಪೂಜೆ ಮಾಡ್ತಾ ಇದ್ದೀವಿ. ಕಾರ್ಯಕ್ರಮದಲ್ಲಿ ಶಿವರಾಜ್, ಸೋಮಶೇಖರ್, ವೆಂಕಟೇಶ್, ಜಗದೀಶ್, ಮಂಜುನಾಥ್ ಹಾಗೂ ಕುಟುಂಬಸ್ಥರು, ಅರ್ಚಕರಾದ ಯಶವಂತ್, ಬಾಲಾಜಿ ಸೇರಿದಂತೆ ಸ್ಥಳೀಯ ಭಕ್ತಾದಿಗಳು ಹಾಜರಿದ್ದರು. ಹರೀಶ್ ಬಾಬು, ಬಿಎಚ್ ಎಂಎಂ ಟಿವಿ ನ್ಯೂಸ್, ಕೊರಟಗೆರೆ. ಮೂವತ್ತೈದು ವರ್ಷಗಳಿಂದ ದಸರಾ ಹಾಗೂ ವಿಜಯದಶಮಿ ಎಂದು ನಮ್ಮ ತಾತ ಮುತ್ತಾತರ ಕಾಲದಿಂದಲೂ ನಡೆದುಕೊಂಡು ಬಂದ ಪ್ರತೀತಿಯನ್ನು ಮುಂದುವರಿಸುತ್ತಾ ಬಡಬಗ್ಗರಿಗೆ ಹಬ್ಬದಂದು ಸಹಾಯ ಹಸ್ತ ನೀಡುತ್ತಾ ಬಂದಿದ್ದೇವೆ ಎಂದು ಯಲುವಹಳ್ಳಿ ರಮೇಶ್ ಅಭಿಪ್ರಾಯಪಟ್ಟರು. ದಸರಾ ಮತ್ತು ವಿಜಯದಶಮಿ ಹಬ್ಬದಂದು ಗಾಡಿಗಳಿಗೆ ಪೂಜೆ ಮಾಡಿ ಸಿಹಿ ಹಂಚುವುದು, ಹಾಗೆ ಕೆಲಸ ಮಾಡುವವರಿಗೆ ಸಣ್ಣ ಪುಟ್ಟ ಸಹಾಯ ಹಸ್ತ ನೀಡುವುದು ದಸರಾ ಹಬ್ಬದ ಪ್ರತೀತಿ. ಈ ಪ್ರತೀತಿಯನ್ನು 35 ವರ್ಷಗಳಿಂದ ನಮ್ಮ ತಾತ ಮುತ್ತಾತಂದರ ಕಾಲದಿಂದಲೂ ಆಚರಣೆ ಮಾಡುತ್ತಾ ಬಂದಿರುವ ಯಲುವಹಳ್ಳಿ ರಮೇಶ್ ರವರ ಕುಟುಂಬ ಇಂದು ತಮ್ಮ ಗ್ರಾಮದಲ್ಲಿ ನೂರಾರು ಬಡಬಗ್ಗರಿಗೆ ಹಣದ ಸಹಾಯ, ಕಂಬಳಿ, ಸಿಹಿ ತಿನಿಸುಗಳನ್ನು ವಿತರಣೆ ಮಾಡಿದರು. ಈ ವೇಳೆ ಮಾತನಾಡಿದ ಅವರು, ಪ್ರತಿ ವರ್ಷದಂತೆ ದಸರಾ ಮತ್ತು ವಿಜಯದಶಮಿ ಹಬ್ಬದಂದು ನಮ್ಮ ಬಳಿ ಕೆಲಸ ಮಾಡುವವರಿಗೆ ಬಟ್ಟೆ, ಹಣ, ಸಿಹಿ ವಿತರಿಸುತ್ತೇವೆ. ಹಾಗೆಯೇ ಯಲುವಹಳ್ಳಿ ಗ್ರಾಮದ ಬಡಬಗ್ಗರಿಗೆ ವಯಸ್ಸಾದವರಿಗೆ ಹಣ ಮತ್ತು ಕಂಬಳಿಗಳನ್ನು ವಿತರಣೆ ಮಾಡುತ್ತಾ ಬಂದಿದ್ದೇವೆ. 35 ವರ್ಷಗಳಿಂದ ಈ ಆಚರಣೆ ನಮ್ಮ ಕುಟುಂಬದವರು ನೆರವೇರಿಸಿಕೊಂಡು ಬಂದಿದ್ದೇವೆ ಎಂದು ಹೇಳಿದರು. ಹಿಂದೆ ಕಳೆದ 25 ವರ್ಷದಿಂದ ಇಲ್ಲಿ ಕೋಳಿ ಫಾರಂ ಇತ್ತು. ಕೋಳಿ ಫಾರಂ ಎಂಪ್ಲಾಯೀಸ್ಗೆ ಮತ್ತು ಇನ್ನ ಬಡ ಬಗ್ಗರು, ಕುಂಟರು, ಗುಡ್ರು, ಬಡ ವಯಸ್ಸಾಗಿರುತ್ತೆ ಏಜ್ಡ್ ಪರ್ಸನ್ಸು,
ಇವ್ರಿಗೆಲ್ಲ ಪ್ರತಿ ವರ್ಷ ಕೂಡ ನಾನು ಈ ಅವ್ರಿಗೇನೋ ಒಂದು ದಾನ ಮಾಡೋದು. ಇವತ್ತು ಆಯುಧ ಪೂಜೆ ವಿಜಯದಶಮಿ ದಿವಸ ಒಂದು ಉಲ್ಲನ್ ರಗ್ಗು, ಒಂದು ಟವಲ್ಲು, ಮತ್ತು ಇವ್ರಿಗೆಲ್ಲ ಸೀರೆ ಪರ್ಮನೆಂಟ್ ಬರೋ ಸೀರೆ ಕುಪ್ಸ, ಆಮೇಲೆ ಒಂದಷ್ಟು ಅಮೌಂಟು ಇದೆಲ್ಲ ಇಟ್ಟು ಕಳೆದು 25 ವರ್ಷದಿಂದ ಇದು 35-40 ವರ್ಷ ಆಯಿತು ಅಂತ ತಿಳ್ಕೊಳ್ಳಿ. ಆವಾಗಿಂದಾನೆ ಪ್ರತಿ ವರ್ಷ ತಪ್ಪದಂಗೆ ಮಾಡ್ಕೊಂಡ್ಬರ್ತಾ ಇದ್ದೀವಿ. ಪಾಪ ಬಡಬಗ್ಗರಿಗೆಲ್ಲ ಆದಷ್ಟು ಕೈಲಾಸ ಸೇವೆ ಮಾಡಬೇಕು ಅನ್ನೋದು ಉದ್ದೇಶ. ಜೊತೆಗೆ ನಮಗೆ ಅವ್ರಿಗೊಂದು ಈ ವೇಳೆ ಇಲಬಹಳ್ಳಿ ರಮೇಶ್ ಅವರ ಧರ್ಮಪತ್ನಿ ನಾಗಲಕ್ಷ್ಮಿ ಮಾತನಾಡಿ ದಸರಾ ಹಾಗೂ ವಿಜಯದಶಮಿ ಹಬ್ಬದ ಶುಭಾಶಯಗಳನ್ನು ತಿಳಿಸಿ, ನಾವು ಬಡಬಗ್ಗರಿಗೆ 35 ವರ್ಷಗಳಿಂದ ಈ ದಾನ ಧರ್ಮ ಮಾಡಿಕೊಂಡು ಬರ್ತಾ ಇದ್ದೇವೆ, ಹಾಗೇನೆ ನಮ್ಮ ಮಕ್ಕಳು ಮೊಮ್ಮಕ್ಕಳು ಸಹ ಈ ಪ್ರತೀತಿಯನ್ನು ಮುಂದುವರಿಸಿಕೊಂಡು ಹೋಗುತ್ತಾರೆ ಎಂದು ಹರ್ಷ ವ್ಯಕ್ತಪಡಿಸಿದರು. ಈ ವೇಳೆ ಇಲಬಹಳ್ಳಿ ರಮೇಶ್ ಕುಮಾರ್ ಅವರ ಕುಟುಂಬದವರು ಊರಿನ ಗ್ರಾಮಸ್ಥರು ಭಾಗಿಯಾಗಿದ್ದರು. ಅರುಣ್ ಕುಮಾರ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ನಗರದಲ್ಲಿ ನವರಾತ್ರಿ ಹಬ್ಬದ ಸಂಭ್ರಮ. ಮನೆಗಳಲ್ಲಿ ಮಹಿಳೆಯರು ಭಾರತೀಯ ಕಲೆ ಪರಂಪರೆ ಪ್ರತಿಬಿಂಬಿಸುವ ವಿವಿಧ ರೀತಿಯ ಬೊಂಬೆಗಳನ್ನಿಟ್ಟು ಪೂಜೆ. ಬುಧವಾರ ರಾತ್ರಿ ವರುಣನ ಆರ್ಭಟಕ್ಕೆ ಮಳೆ ನೀರು ನುಗ್ಗಿ ಕೋಳಿ ಫಾರಂ ಸಂಪೂರ್ಣ ಜಲಾವೃತ. 13,000 ಕೋಳಿಗಳು ಸಾವು. 4 ವರ್ಷಗಳ ನಂತರ ಕೋಡಿ ಹರಿದ ಬಾಗೇಪಲ್ಲಿ ತಾಲೂಕಿನ ಚಿತ್ರಾವತಿ ಜಲಾಶಯ. ಬಾಗಿನ ಅರ್ಪಿಸಿದ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ. ನವರಾತ್ರಿ ಹಬ್ಬದ ಪ್ರಯುಕ್ತ ಕೊರಟಗೆರೆ ಶ್ರೀ ಚೌಡೇಶ್ವರಿ ದೇವಾಲಯದಲ್ಲಿ ವಿಶೇಷ ಅಲಂಕಾರ. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೇ ವೀಕ್ಷಿಸಿ MMTV ನ್ಯೂಸ್.